ತಯಾರಿಸಿಗಾಗಿ ಕಾಯ್ತಾ ಇದ್ದದನ್ನ ನೋಡ್ತಾ ಇದ್ದೆ ಪ್ರತಿದಿನ ಪುತ್ತೂರಿನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಬರ್ತಾ ಇದ್ದದ್ದು ಕಿಡ್ನಿ ಫೇಲ್ಯರ್ ಅವರಿಗೆ ತೊಂದರೆ ಆಗುವಂತ ವಿಚಾರ ಅದನ್ನು ಯಾವ ರೀತಿಗಳಲ್ಲಿಯೂ ನಾವು ಬಹುಶಃ ಇಷ್ಟು ವರ್ಷಗಳಲ್ಲಿ ಅವರ ವಿಚಾರಕ್ಕೆ ಸ್ಪಂದಿಸುವಂತಹ ಕೆಲಸಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಸುಮಾರು 3-4 ವರ್ಷದಿಂದ ಪ್ರತಿ ಬಡವರು ಬಂದು ಒಂದು ಡಯಾಲಿಸಿಸ್ಗೆ 1450 ರೂಪಾಯಿ 1500 ರೂಪಾಯಿ ಕೊಟ್ಟು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವ ಕಷ್ಟವನ್ನು ನಾವು ನೋಡಿದ್ದೀವಿ. ಕೆಲವರು ಬಂದು ಊಟಕ್ಕಿಲ್ಲ ಅಂತಾದರೂ ಅವರಿಗೆ ಡಯಾಲಿಸಿಸ್ ಮಾಡುವ ಅಗತ್ಯ ಶನಿವಾರ ಅವರಿಗೆ ಬರ್ತಿತ್ತು. ಒಂದು ದಿವಸ ಒಬ್ಬ ಒಳ್ಳೆ ಹುಡುಗರ ನನ್ನ ಹತ್ರ ಬಂದಿದ್ದ, ಗಟ್ಟಿಮುಟ್ಟಾಗಿರೋ ಒಂದು ಒಳ್ಳೆಯ ಹುಡುಗ ನನ್ನ ಹತ್ರ ಬಂದಿದ್ದ. ನಮ್ಮ ಟ್ರಸ್ಟಿಗೆ ಬಂದು ನನಗೆ 1500 ರೂಪಾಯಿ ಕೊಡಬೇಕು ಅಂತ ನನ್ನ ಹತ್ರ ವಿನಂತಿ ಮಾಡಿದೆ. ನಾನು ಹೇಳಿದೆ, ನಿನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ಮರೆ ಕಣ್ಣು ಕೈ ಕಾಲು ಎಲ್ಲ ಗಟ್ಟಿಮುಟ್ಟಾಗಿ ನೀನು ಇದೆಯಾ, ನಿನಗೆ 1500 ರೂಪಾಯಿ ಏನಕ್ಕೆ ಅಂತ ಪ್ರಶ್ನೆ ಮಾಡಿದೆ. ಆಗ ಅವನು ಹೇಳಿದ, ಸರ್ ನನ್ನ ತಾಯಿಗೆ 2 ಕಿಡ್ನಿಯು ಫೇಲ್ಯರ್ ಆಗಿದೆ, 4 ವರ್ಷ ಆಯಿತು. ನನಗೆ 2 ಕಿಡ್ನಿಯು ಫೇಲ್ಯರ್ ಆಗಿದೆ, 3 ವರ್ಷ ಆಯಿತು. ನಾನು ಪೇಂಟಿದ ಕೆಲಸ ಮಾಡ್ತೇನೆ, ನನಗೆ ವಾರದಲ್ಲಿ 3 ದಿವಸ ಕೆಲಸ ಮಾಡಲಿಕ್ಕೆ ಆಗ್ತಿದೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಏನು ಅದರಲ್ಲಿ ದಿವಸಕ್ಕೆ ನನಗೆ 800 ರೂಪಾಯಿ ಸಂಬಳ ಕೊಡ್ತಾರೆ, ಅದರಲ್ಲಿ ಮಾಡದಿದ್ದರೆ ನನಗೆ ನೆಕ್ಸ್ಟ್ ವೀಕಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ನನಗೆ 1500 ರೂಪಾಯಿ ಕೊಡಿ ಅಂತ ಹೇಳಿದೆ. ಆಗ ನಾನು ಇಲ್ಲಿ ಡಾಕ್ಟರ್ಗೆ ಇಲ್ಲಿ ಹಾಸ್ಪಿಟಲ್ಗೆ ಫೋನ್ ಮಾಡುವಾಗ ಇಲ್ಲಿ ನಿರಂತರ ಇಲ್ಲಿ ವೇಟಿಂಗ್ ಲಿಸ್ಟಲ್ಲಿ 24 ಪೇಷಂಟ್ಗೆ ಮೊದಲು ಮಾಡ್ತಾಯಿದ್ರು, ಅಂತ ಅಪ್ಗ್ರೇಡೆಡ್ ಉಂಟು 60 ಪೇಷಂಟ್ ಆಗಿದೆ. ಕಾಲ ಡಾಕ್ಟ್ರೆ ಈಗ 60 ಪೇಷಂಟ್ ಪುತ್ತೂರೇ, ಈಗ 60 ಪೇಷಂಟ್ಗೆ ನಾನು ಡಯಾಲಿಸಿಸ್ ಮಾಡುವ ಯೋಜನೆ ಇದೆ, ಇನ್ನು 70 ಪೇಷಂಟು ವೇಟಿಂಗಲ್ಲಿ ಇರೋದು ನಾನು ಕಂಡಿದ್ದೇನೆ. ಇದಕ್ಕೇನಾದರೂ ಸೊಲ್ಯೂಷನ್ ಆಗ್ತದೆ ಅಂತ ನಾವು ನಿರಂತರ ಈ ಭಾಗದ ಎಲ್ಲರೂ ಈ ಸಮಿತಿಯಲ್ಲಿ ಆರೋಗ್ಯ ಸಮಿತಿಯಲ್ಲಿದ್ದವರು ಕೂಡ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದರು. ನಾನು ನಮ್ಮ ರಾಜೇಶ್ ಬನ್ನೂರಿಗೆ ಆವಾಗ ಹೇಳ್ತಾ ಇದ್ದೆ, ನೀವೇನಾದರೂ ಈ ಡಯಾಲಿಸಿಸ್ಗೆ ಇಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು, ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದೆ, ಆದರೆ ಬಡವರ ಸ್ಪಂದನೆಗೆ, ಯಾಕಂದರೆ ಕಿಡ್ನಿ ಫೇಲ್ಯರ್ ಅವರಿಗೆ ಮಾತ್ರ ಗೊತ್ತು.